ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ನೋಡಿ, ಗಣಪತಿಗೆ ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯ ಮಾಡುವುದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನೈವೇದ್ಯಕ್ಕೆ ಬೇಕಾಗಿರುವಂತಹ ಈ ಭಕ್ಷಣ ಸಿಹಿನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ, ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ, ಒಂದು ಕಪ್ ಆಗುವಷ್ಟು ಪುಟಾಣಿ ಹುರಿಗಡಲೆನ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಕಲ್ಲರೆಲ್ಲ ಚೇಂಜ್ ಆಗೋದೇನು ಬೇಡ, ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಆದರೆ ಸಾಕಾಗತ್ತೆ. ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಕಲ್ಲರ್ ಚೇಂಜ್ ಆಗಿಬಿಟ್ರೆ ಕೊನೆಯಲ್ಲಿ ಸಿಹಿ ಮಾಡ್ತೀವಲ್ಲ ಅದು ಸಹ ಬ್ರೌನಿಷ್ ಕಲ್ಲರ್ ಬಂದ್ಬಿಡತ್ತೆ. ಹಾಗಾಗಿ ಈ ಪುಟಾಣಿ ಏನಿರುತ್ತೆ ನೋಡಿ, ಇವಾಗ ರೆಡಿಯಾಗಿದೆ, ಕ್ರಿಸ್ಪಿ ಸಹ ಆಗಿದೆ. ನೆಕ್ಸ್ಟ್ ಅದು ತೆಗೆದು ಒಂದು 2-3 ಚಮಚ ಆಗೋಷ್ಟು ಹಸಿ ತೆಂಗಿನ ತುರಿ ಏನಿರುತ್ತೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೆಂಪಗಾಗೋವರೆಗೆ ಹುರ್ಕೋತಾ ಇದ್ದೀನಿ. ಕೊಬ್ಬರಿನಾದರೂ ಹಾಕ್ಬೋದು, ಕೊಬ್ಬರಿನ ತುರಿದಾದ್ರೂ. ಕೊಬ್ಬರಿನಾದರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ಅದನ್ನು. ನೋಡಿ, ಇದೀವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಂದು ಬಣ್ಣಕ್ಕೆ ಬಂದಿದೆ, ಇದಾದಷ್ಟು ಸಾಕಾಗತ್ತೆ. ನೆಕ್ಸ್ಟು ಸೇಮ್ ಅದೇ ಬಾಣಲಿಗೆ 2 ಚಮಚ ಆಗುವಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ, ಅದನ್ನು ಸಹ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ. ಮತ್ತು ಒಂದು ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡಿರೋ ಪುಟಾಣಿ ಅಥವಾ ಹುರಿಗಡಲೆನ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1¼ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನೋಡಿ, ಸಕ್ಕರೆ ಆದಮೇಲೆ ಇದಕ್ಕೆ 3-4 ಏಲಕ್ಕಿನ ಹಾಕ್ತಾಯಿದ್ದೀನಿ. ನಂತರ ಇದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಫುಲ್ಲು ಗ್ರೈಂಡ್ ಆಗಿದೆ, ಪುಡಿ ಪುಡಿ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಹುರಿದಿಟ್ಕೊಂಡಿರೋ ಕಾಯಿತುರಿನ ಅಥವಾ ಕೊಬ್ಬರಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಎಳ್ಳನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಮೇಲ್ಗಡೆಯಿಂದ 1 ಚಮಚ ತುಪ್ಪನ ಹಾಕ್ತಾಯಿದ್ದೀನಿ. ಇವಾಗ ಗಣಪತಿಗೆ ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯ ಪಂಚಕಜ್ಜಾಯ ರೆಡಿಯಾಗಿದೆ. ಪಂಚಕಜ್ಜಾಯ ಅಂದರೆ 5 ಪದಾರ್ಥಗಳನ್ನು ಹಾಕಲೇಬೇಕು, ಇಲ್ಲ ಅಂದರೆ ಪಂಚಕಜ್ಜಾಯ ಆಗೋದಿಲ್ಲ ಅದು. ನೋಡಿ, ನೀವು ಸಹ ಈ ವರ್ಷದ ಗಣಪತಿ ಹಬ್ಬಕ್ಕೆ ಈ ರೀತಿ ಪಂಚಕಜ್ಜಾಯನ ಮಾಡ್ಬೋದು. ನಾನು ಮೊದಲು ಒಂದು ಇಡೀ ಕಡಲೆಕಾಳಿನ, ಕೆಂಪು ಕಡಲೆಕಾಳಿನ ಪಂಚಕಜ್ಜಾಯ ಮಾಡೋ ವಿಧಾನ ತೋರಿಸಿದ್ದೀನಿ, ಅದನ್ನು ಸಹ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಪಂಚಕಜ್ಜಾಯ ಮಾಡೋ ವಿಧಾನ ಗೊತ್ತಾಗುತ್ತೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.